ನನ್ನ ಹೆಸರು ಆಕಾಶ್. ನಾನು ಈ ಮನೆ ಕಮ್ ಹೋಮ್ ಸ್ಟೇ ಓನರ್. 400 ಎಕರೆ ಕಾಫಿ ತೋಟ ನನಗಿದೆ. ಅಪ್ಪ ಅಮ್ಮ ಯಾರೂ ನನಗಿಲ್ಲ. ನನಗಿರೋ ಬ್ಯಾಡ್ ಹ್ಯಾಬಿಟ್ ಅಂದರೆ ಒಂದೇ, ಸಿಕ್ಕಿದ ಬೈಕು ಜೀಪ್ಗಳನ್ನು ಓಡಿಸಾಡೋದು. ಇನ್ನೂ ಇವರು ನಮ್ಮನೆ ಮತ್ತು ಹೋಮ್ ಸ್ಟೇ ಅಡುಗೆ ಭಟ್ರು, ಪ್ರೀತಿಯಿಂದ ಭಟ್ಟಣ್ಣ ಅಂತ ಕರಿತೀನಿ. ಅಡುಗೆ ಮಾಡೋದ್ರ ಜೊತೆಗೆ ಮನೆ ಜವಾಬ್ದಾರಿ ಎಲ್ಲ ಇವ್ರದೆ. ನಮ್ಮ ಮನೆ ಮತ್ತು ನಮ್ಮ ಹೋಮ್ ಸ್ಟೇ ಎಲ್ಲ ಕೀಗಳು ನಮ್ಮ ಈ ಭಟ್ಟಣ್ಣನ ಹತ್ರನೇ ಇವೆ. ನನಗಂತೂ ಯಾವುದೇ ರಿಸ್ಕು ಟೆನ್ಷನ್ನು ಇಲ್ಲ. ಬನ್ನಿ, ನಿಮಗೆ ಇನ್ನೊಂದು ಪೆಕ್ಯುಲರ್ ಕ್ಯಾರೆಕ್ಟರ್ನ ಪರಿಚಯ ಮಾಡಿಸ್ತೀನಿ. ಸಕ್ಕಿತ್ತೋರೆ ನೀನು ವರವ, ಚೇತೆ ಗಿಡವ, ಸಪೋಟ ಮರವ. ಇವನು ನಮ್ಮ ತೋಟ ನೋಡ್ಕೊಳ್ಳೋ ಪರ್ಮನೆಂಟ್ ಲೇಬರ್ ಸುಂದರ ಅಂತ. ಹೆಸ್ರಿಗೂ ಅವ್ರಿಗೂ ಸಂಬಂಧನೇ ಇರಲ್ಲ ಅಂತ ಇವನನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು. ಪಕ್ಕದ ಹೋಮ್ ಸ್ಟೇನಲ್ಲಿ ಮರ್ಡರ್ ಆಯಿತು ಅಂತ ನಮ್ಮ ಹೋಮ್ ಸ್ಟೇ 1 ವರ್ಷದಿಂದ ಖಾಲಿ ಬಿದ್ದಿದೆ. ಇಷ್ಟೊತ್ತಿಗೆ ಇಲ್ಲಿ ಮಳೆ ಸ್ಟಾರ್ಟ್ ಆಗಬೇಕಾಗಿತ್ತು. ಯಾಕೋ ಈ ವರ್ಷ ಲೈಟಾಗಿ ಲೇಟ್ ಆಗ್ತಾ ಇದೆ. ಈಗ ಇಷ್ಟು ಸಾಕು. ಯಾಕೆ ಅಂದರೆ ಈಗ ನನಗೆ ಲೇಟ್ ಆಗ್ತಾ ಇದೆ. ಈ ಜೀಪ್ ತೊಗೊಂಡು ಹೊಂಟೀರಾ? ಆ ಸುಂದ್ರಂಗೆ ಜೀಪ್ ತೊಳಿ ಅಂದ್ರೆ ಬೆಳಗ್ಗೆಯಿಂದನು ಉಜ್ಜಿ ಉಜ್ಜಿ ತೊಳಿತಾನೆ ಇದ್ದಾನೆ. ಗಾಡಿಯ ತೊಳೆಯುವೆ ಇಂದು ಅದನ್ನೇನು ಮಕ್ಕಳಂಡು ಅನ್ಕೊಂಡಿದ್ದಾನೋ ಏನೋ ಗೊತ್ತಿಲ್ಲ. ಸಾವುಕಾರ, ಈ ಗಾಡಿ ಯಾರು ನೋಡಿದ್ರೆ ಸಂತಿ ಹೊಡೆಯೋ ಬಾಡಿಗೆ ಗಾಡಿ ಅನ್ಕೊಂಡ್ಬಿಡ್ತಾರ್ರಿ. ಈ ಕಾಫಿ ಮಂಡಿಯಿಂದ 25 ಲಕ್ಷ ರೊಕ್ಕ ಕಳಿಸ್ಯಾರ ರೀ. ಆದ್ರೆ ಬ್ಯಾಂಕಿಂಗ್ ಹಾಕ್ಲೋ ಏನು ಮನೆಯಾಗೆ ಇಡ್ಲಿ ರೀ. ತಗೊಂಡು ಹೋಗಿ ಯಾರಾದ್ರೂ ಭಿಕ್ಷುಕಂಗೆ ಹಾಕಿ. ಏನು ಸಾವುಕಾರ ಹಿಂಗಂದ್ರೆ? ಮತ್ತಿನ್ನೇನು ಬಟ್ಟಣ, ಎಷ್ಟು ಸಲ ಹೇಳಬೇಕು ನಿಮಗೆ ಈ ದುಡ್ಡು ಕಾಸಿನ ವಿಷಯ ಎಲ್ಲ ನನ್ನ ಹತ್ರ ತರಬೇಡಿ ಅಂತ. ಕೂಡ ರಸ್ತೆಗೆ ಹೋಗಿ ಒಳ್ಳೆ ಪಂದಿ ಕರಿ ತರೋದು ಬಿಟ್ಟು ಇದೇ ಯಾವುದೋ ದುಡ್ಡು ಕಾಸಿನ ವಿಷಯ ಅಂತೆ. ಹೋಗಿ ಕೆಲಸ ನೋಡಿ. ಆಯ್ತು ಬಿಡ್ರಿ ಸಾವುಕಾರ, ಪಂದಿ ಕರಿ ನೀವು ಬರೋದ್ರಾಗ ರೆಡಿ ಇರ್ತೈತ್ರಿ. ಆಯ್ತು ಸರ. ಏನಪ್ಪ ಇದು? ತಗೊಳಯ್ಯ, ಹೋಗಲ್ ಕುತ್ಕ ಹೋಗಯ್ಯ. ಬಿಡಿ ಬೆಂಕಿ ಪಟ್ಟ ಹೊಲ ಉಳಕ್ಕೆ ಓರಿ ಸ್ಟ್ರಾಂಗ್ ಆಗಿದ್ರೆ ಸಾಕಾಗಕ್ಕಿಲ್ಲ, ನೇಗ್ಲು ಚೂಪಾಗಿರ್ಬೇಕು.